ಸ್ನೇಹಿತರೆ ನಮಸ್ಕಾರ. ಬದುಕು ಪುಸ್ತಕವಿದ್ದಂತೆ, ಪುಸ್ತಕ ನೋಡೇ ನೋಡಿರ್ತೀರಿ, ಎಲ್ರಿಗೂ ಗೊತ್ತಿದೆ ಅಲ್ವೇ? ಪುಸ್ತಕದಿಂದ ಬದುಕನ್ನ ಹೋಲಿಸಿಕೊಳ್ಳಲು ಸಾಧ್ಯವೇ? ಮನಸ್ಸು ಮಾಡಿದರೆ ಸಾಧ್ಯವಿದೆ. ಲೈಫ್ ಈಸ್ ಲೈಕ್ ಎ ಬುಕ್, ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ವಿತ್ ದ ಲೆಸನ್ಸ್ ಆಫ್ ದಿಸ್ ಬುಕ್. ಪುಸ್ತಕಗಳನ್ನ ಓದೇ ಎಷ್ಟೋ ಜನ ಬದಲಾಗಿದ್ದಾರೆ, ಆದರೆ ಪುಸ್ತಕವನ್ನೇ ಅರಿತುಕೊಂಡು ಬದಲಾವಣೆ ಆಗುವುದರ ಬಗ್ಗೆ ನಾವು ಆಲೋಚನೆಯನ್ನ ಮಾಡುತ್ತಿದ್ದೇವೆ. ಹೇಗನ್ನಿಸ್ತು? ಸೊ ಐ ಥಿಂಕ್ ಯು ಲೈಕ್ ದಿಸ್ ಆಂಗಲ್, ಕರೆಕ್ಟ್? ಈ ತರ ಒಂದೊಂದು ಸ್ವಲ್ಪ ಆಲೋಚನೆ ಮಾಡ್ತಾ ಇರ್ತೀವಿ, ಆ ಐಡಿಯಾಸ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೇವೆ. ಆದ್ರೆ ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ಅಂತ ಗೊತ್ತಾಗೋದು ಯಾವಾಗ? ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಜಸ್ಟ್ ಕಾಮೆಂಟ್ ಹಿಯರ್, ವಾಟ್ ಎವರ್ ಯು ವಾಂಟ್ ಟು ಆಸ್ಕ್, ಯು ಜಸ್ಟ್ ಕಾಮೆಂಟ್. ಈಗ ನನಗೆ ಈ ಥಾಟ್ ಬಂತು, ಈಗ ನಾನು ಶೇರ್ ಮಾಡ್ತಾ ಇದ್ದೇನೆ. ಹೌ ಡು ಯು ಫೀಲ್? ಜಸ್ಟ್ ಕಾಮೆಂಟ್. ಓಕೆ, ಎಸ್ ಎಸ್. ಸ್ನೇಹಿತರೆ, ಈಗ ಬರೋಣ ವಿಷಯ. ಮುಖಪುಟ ಇರುತ್ತೆ ಪುಸ್ತಕದಲ್ಲಿ. ಓಕೆ, ಮುಖಪುಟ ಗೊತ್ತು ಎಲ್ಲರಿಗೂ. ಮುಖಪುಟ, ಕವರ್ ಪೇಜ್, ನಮ್ಮ ಬದುಕಿನ ಆರಂಭ. ಓಕೆ, ಒಂಥರ ಶೋಕೇಸಿಂಗ್ ಆಫ್ ಅವರ್ ಲೈಫ್ ತರ ಆಗ್ತದೆ. ಶೀರ್ಷಿಕೆ, ಟೈಟಲ್. ಸೊ ಒಂದು ಪುಸ್ತಕ ಅಂದ್ಮೇಲೆ ಆ ಪುಸ್ತಕಕ್ಕೆ ಒಂದು ಹೆಸರು ಕೊಡ್ತೇವೆ. ಸೊ ನಮ್ಮ ಲೈಫಲ್ಲಿ ನಮಗೂ ಒಂದು ಹೆಸರು ಕೊಟ್ಟಾರೆ, ಕರೆಕ್ಟ್? ಸೊ ನಾನು ಜಯಪ್ರಕಾಶ್. ಎಸ್, ನೀವು ಯಾರು? ನಿಮ್ಮ ಹೆಸರು ಟೈಪ್ ಮಾಡಿ, ಕಮೆಂಟ್ ಮಾಡಿ, ನಂಗೂ ಗೊತ್ತಾಗಲಿ ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮ ಹೆಸರು ಗೊತ್ತಾಗಲಿ ನಿಮಗೆ. ಓಕೆ, ಎಸ್. ದೆನ್ ನಮ್ಮ ಬದುಕಿನ ಆ ಪುಸ್ತಕಕ್ಕೆ ಒಂದು ಆಥರ್ ಅಂತ ಇರ್ತಾರೆ. ಅಲ್ಲಿ ನಮ್ಮ ಆಥರ್ಸು ನಮ್ಮ ಅಪ್ಪ ಅಮ್ಮ ಆಗಿರ್ತಾರೆ, ಕರೆಕ್ಟ್? ಆ ಲೈಫಲ್ಲಿ ಹಾಗಾದ್ರೆ ಅಪ್ಪ ಅಮ್ಮ ಗ್ರ್ಯಾಟಿಟ್ಯೂಡ್, ದಟ್ ಗ್ರ್ಯಾಟಿಟ್ಯೂಡ್ನೆಸ್ ಇಸ್ ಇಂಪಾರ್ಟೆಂಟ್. ನಾವು ಪಿತೃಪಕ್ಷ ಆಚರಿಸ್ತೇವೆ, ಯಾಕೆ? ನಮ್ಮ ಪಿತೃಗಳಿಂದಾಗಿ ಈ ಭೂಮಿಗೆ ಬಂದಿದ್ದೇವೆ, ಅವರನ್ನ ಗೌರವಿಸುವುದು ನಮ್ಮ ಕರ್ತವ್ಯ ಅಂತ. ಹಾಗಾಗಿ ನಾನು ಕೂಡ ಗ್ರ್ಯಾಟಿಟ್ಯೂಡ್ ಅನ್ನುವ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತೇನೆ. ಕೃತಜ್ಞತೆಯ ಪದದ ಬಗ್ಗೆನೆ ಒಂದ್ 26 ಜನ ನಮ್ಮ ಯೂಟ್ಯೂಬ್ ಚಾನಲ್ ಮಾತಾಡ್ಸಿದ್ದೀನಿ, ಚೆಕ್ ಮಾಡಿ ನೀವು. ಗ್ರ್ಯಾಟಿಟ್ಯೂಡ್ ಅಂತಾನೆ ಒಂದು ಸ್ಪೆಷಲ್ ಪ್ಲೇ ಲಿಸ್ಟ್ ಇದೆ. ಓಕೆ, ಆತ ಇಂಡೆಕ್ಸ್ ಇರುತ್ತೆ, ಪರಿವಿಡಿ, ನಮ್ಮ ಜೀವನದ ವಿವಿಧ ಮಜಲುಗಳು. ಒಂದು ಬ್ರಾಡರ್ ಆಸ್ಪೆಕ್ಟ್ ಅಲ್ಲಿ ಬಾಲ್ಯ, ಯೌವನ, ಮಧ್ಯ ವಯಸ್ಕರಾಗುವಂಥದ್ದು, ಸೀನಿಯರ್ ಸಿಟಿಸನ್, ಹಿರಿಯ ನಾಗರಿಕರಾಗುವಂಥದ್ದು. ಚೆನ್ನಾಗಿದೆ ಅಲ್ಲ ಈ ರೀತಿ ಒಂಥರ ವಿಶೇಷವಾಗಿದೆ, ವಿಶಿಷ್ಟವಾಗಿದೆ ಅಂತ ನನಗೆ ಖುಷಿ ಕೊಡ್ತಾ ಇದೆ, ಕಿಕ್ ಕೊಡ್ತಾ ಇದೆ ಈ ವಿಷಯ. ದೆನ್ ಮುಂದುಡಿ, ಫಾರ್ವರ್ಡ್, ನಾನು ನನ್ನ ಬದುಕಿನಲ್ಲಿ ಏನಾಗಬೇಕು ಎಂದು ಗೊತ್ತು ಗುರಿಗಳನ್ನು ಇಟ್ಟುಕೊಳ್ಳುವುದೇ ಫಾರ್ವರ್ಡ್ ಅಂತ ನಂಗೆ ಅನಿಸ್ತಾ ಇದೆ. ಈ ಕಾನ್ಸೆಪ್ಟ್ ನನಗೆ ಅನಿಸಿದ್ರಿಂದ ನಾನು ನೇರವಾಗಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇನ್ಯಾರೋ ನನ್ನ ವಿಡಿಯೋ ನೋಡಿ ಹೇಳಿದ್ರೆ ಅವ್ರ ಕಾಪಿ, ನನಗೀಗ ಬಂತು ಅನ್ನಿಸ್ತು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ದಾಟ್ಸ್ ಇಟ್. ಸ್ನೇಹಿತರೆ, ಅಧ್ಯಾಯಗಳು, ಚಾಪ್ಟರ್ಸ್, ನಮ್ಮ ಬದುಕಿನ ವಿವಿಧ ಮಜಲುಗಳ ದೀರ್ಘ ವಿವರಣೆ, ಸುದೀರ್ಘ ವಿವರಣೆ. ನಮ್ಮ ಬಾಲ್ಯ ಹೇಗಿತ್ತು, ಯಾರ ಜೊತೆ ಆಟ ಆಡಿದ್ವಿ, ಎಷ್ಟು ಜನ ಸ್ನೇಹಿತರಿದ್ದು, ನೆಕ್ಸ್ಟ್ ಏನಾಯ್ತು, ಕಾಲೇಜ್ ಸ್ಕೂಲ್ಗೆ ಹೋದ್ವಿ, ಕಾಲೇಜ್ಗೆ ಹೋದ್ವಿ, ಅದೊಂದು ಬೇರೆ ಬೇರೆ ಮಜಲು. ಜಾಸ್ತಿ ಜನ ಮದುವೆ ಆಗ್ತಾರೆ, ಸೊ ಮದುವೆ ಒಂದು ಮಜಲು, ಮದುವೆ ನಂತರದ ಒಂದು ಘಟ್ಟ, ಉದ್ಯೋಗ ಅಥವಾ ವೃತ್ತಿ ಪ್ರವೃತ್ತಿ, ನಾವೇನೇನು ಮಾಡ್ಕೊಂಡಿರ್ತೇವೆ, ಚಟುವಟಿಕೆಗಳು, ಸಂಘಟನೆಗಳು, ಸಮಾಜದ ಜೊತೆ ಗುರುತಿಸಿಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಅದರೊಳಗಡೆ ಇರ್ತದೆ. ಆರಂಭಿಕ ಅಧ್ಯಾಯ, ಫಸ್ಟ್ ಚಾಪ್ಟರ್, ಅದು ಸಾಮಾನ್ಯವಾಗಿ ನಮ್ಮ ಬಾಲ್ಯದ ದಿನಗಳಿರ್ತದೆ ಅಲ್ವೇ? ಸೊ ಹಾಗೆ ಹಾಗೆ ಬರ್ತಾ 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 ನಮ್ಮ ಇಡೀ ಬದುಕಿನ ವಿವಿಧ ಮಜಲುಗಳ ಪರಿಚಯ ನಮ್ಮೆಲ್ಲರಿಗೆ ಆಗ್ತದೆ. ಪುಸ್ತಕದಲ್ಲಿ ಸಾಮಾನ್ಯವಾಗಿ ಪಿಕ್ಚರ್ಸ್ ಇರ್ತದೆ ಅಲ್ವಾ, ಚಿತ್ರಗಳು ಇರ್ತದೆ. ಆ ಚಿತ್ರಗಳು ಬದುಕಿನಲ್ಲಿ ನಾವು ಸಂತಸದ ಗಳಿಗೆಗಳನ್ನ ಅಥವಾ ದುಃಖದ ಗಳಿಗೆಗಳನ್ನ ದಾಖಲು ಮಾಡುತ್ತೆ, ಅಥವಾ ಆ ಚಿತ್ರಗಳು ನಮ್ಮನ್ನ ಎಂಫಸೈಸ್ ಮಾಡುತ್ತೆ. ಯೋ, ಲೈಫ್ ಎಷ್ಟೊಂದು ಕಳೆದ್ವಿ, ಅದರೊಳಗಡೆ ಈ ಕ್ಷಣಗಳಿದೆಯಲ್ಲ, ಅವು ಸಿಕ್ಕಾಪಟ್ಟೆ ನಮ್ಮ ಲೈಫಲ್ಲಿ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇರ್ತದೆ. ಓಕೆ, ಮಧ್ಯ ಮಧ್ಯ ಕೆಲವು ಕೋಟ್ಸ್ಗಳನ್ನ ತಗೊಳ್ತೀವಿ, ಬೇರೆಯವರ ಅನುಭವಗಳನ್ನು ತಗೊಂಡು ಅವರ ಕೋಟ್ ಹೀಗಿತ್ತು ಅಂತ. ಉದಾಹರಣೆಗೆ ಬೀಚಿಯವರದ್ದು, ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು, ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ, ನನ್ನ ಮೇಲೆ ಪ್ರಭಾವ ಬೀರ. ಮೈಕೆಲೆಂಜಲೊ ಕೋಟ್, ಈ ಬೇಡವಾದದನ್ನೆಲ್ಲ ತೆಗೆದಾಕ್ಬಿಟ್ಟೆ ನನಗೆ ಒಂದು ಬೇಕಾಗಿರುವ ಸುಂದರ ಮೂರ್ತಿ ಸಿಕ್ತು ಅಂತ ಹೇಳ್ತಾರೆ.
ಒಂದೊಂದು ಕೋಟ್ ನಮ್ಮ ವಿಷಯ. ಹಾಗೆ ನಮ್ಮ ಬದುಕಿನಲ್ಲಿ ಅವ್ರಿವ್ರು ಬಂದು ಒಂದೊಂದು ಸಣ್ಣ ಸಣ್ಣ ಸಲಹೆ ಕೊಡ್ತಾ ಇರ್ತಾರೆ. ಲೆಟ್ ಅಸ್ ಟೇಕ್ ಇಟ್ ಪಾಸಿಟಿವ್. ಯಾರ ನಮ್ ಕಾಲಿಲೇಕೆ ಅಂತ ಮಾಡಿದ್ರೆ ಬಿಡಕ್ಕೆ, ನಮ್ಮನ್ನ ಸಪೋರ್ಟ್ ಮಾಡೋಕ್ಕೆ, ಪುಷ್ ಮಾಡೋಕ್ಕೆ, ಬೆನ್ನಲ್ಲಿ ಪ್ಯಾಕ್ ಮಾಡೋಕ್ಕೆ ಅಂತ ಬಂದ್ರೆ ಟೇಕ್ ದಟ್ ಫ್ರೀ ಅಡ್ವೈಸ್. ಅರ್ಥ ಆಯ್ತಾ? ನಾವು ನಮ್ಮ ಹತ್ರ ಅಡ್ವೈಸಿಗೆ ಬಂದ್ರೆ ನಾಮಿನಲ್ ಆಗಿ ಚಾರ್ಜ್ ಮಾಡ್ತೀವಪ್ಪ, ಯಾಕೆಂದ್ರೆ ನಾವು ಪ್ರೊಫೆಷನ್. ಅದಕ್ಕೆ ನಾನು ಮೆಂಟರಿಂಗ್ ಪ್ರೊಫೆಷನ್ ಆಗಿ ಇಟ್ಕೊಂಡಿದ್ದೇನೆ. ಟ್ರೈನಿಂಗು ಮಾಡ್ತಾ ಇರ್ತವೇಕು, 3 months ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾ ಇರ್ತವೆ, 3 days ರೆಸಿಡೆನ್ಶಿಯಲ್ ಕ್ಯಾಂಪ್ ಮಾಡ್ತಾ ಇರ್ತವೆ, ಜೊತೆಗೆ 1-to-1 ಮೆಂಟರಿಂಗು ಮಾಡ್ತಾ ಇರ್ತೀನಿ. ಅದು ನನ್ನ ಉದ್ಯೋಗ ಕಾಯಕ. ಆಮೇಲೆ ಎಲ್ರಿಗೂ ಒಂದೇ ತರ ಮಾಡೋಕ್ಕಾಗತ್ತಾ? ಅವ್ರವ್ರು ಇದನ್ನ ನೋಡಿಕೊಂಡು ಎಷ್ಟು ಸೆಷನ್ ಬೇಕು, ಏನ್ ಬೇಕು, ಅವ್ರ ಬ್ಯಾಕ್ಗ್ರೌಂಡ್ ನೋಡಿಕೊಂಡು ನಾನು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ದೀನಪ್ಪ. ಓಕೆ, ಇನ್ನು ಅಂತಿಮ ಅಧ್ಯಾಯ, ಫೈನಲ್ ಚಾಪ್ಟರ್. ಅದನ್ನ ಯಾರಿಗೂ ಇಷ್ಟ ಇಲ್ಲ ಈ ಫೈನಲ್ ಚಾಪ್ಟರ್, ಬೇಜಾರಾಗ್ತದೆ. ಯಾಕಂದ್ರೆ ಸುಮಾರು ಜನ ಕಾಯಿಲೆ ಬಂದ್ಬಿಟ್ಟಿರತ್ತೆ, ಬೆಡ್ ರಿಡನ್ ಆಗ್ಬಿಡ್ತಾರೆ. ಆದ್ರೆ ಎಲ್ಲವೂ ನಾವು ಕೊನೆಯದಿಂದರ್ಗೂ ಕಲಿತಾ ಇದ್ರೆ ಮಾತ್ರ ನೋಡ್ರಿ ನಮ್ ಲೈಫ್ ಆಕ್ಟಿವ್ ಆಗಿರ್ತದೆ. ಅದಕ್ಕೆ ವಿ ಹ್ಯಾವ್ ಟು ಬಿ ಕಂಟಿನ್ಯೂಸ್ ಲರ್ನ್. ಯಾರು ಕಂಟಿನ್ಯೂಸ್ ಲರ್ನ್ ಆಗಿರ್ತಾರೆ, ಯಾರು ಪರ್ಮನೆಂಟ್ ಸ್ಟೂಡೆಂಟ್ ಆಗಿರ್ತಾರೆ, ಅವ್ರ ಲೈಫ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಕಲಿತಾರೆ ಕಣ್ರಿ. ಇನ್ನು ಕೊನೆಯಲ್ಲಿ ನನ್ನ ಪುಸ್ತಕಗಳಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಇಡೀ ಬದುಕಿನಲ್ಲಿ ಏನನ್ನ ಆಗಿರ್ತದಲ್ಲ, ನನ್ನ ಇದುವರೆಗಿನ ಅನುಭವಗಳನ್ನ ಹಾಕಿರ್ತಾನೆ, ನನ್ನ ಪರಿಚಯ. ಓಕೆ, ಈ ಪರಿಚಯ ಇದ್ದಂತೂ ನಂಬರ್ಸ್ ಆರು ಚೇಂಜ್ ಆಗ್ತಾ ಇರುತ್ತೆ. ನಾನು ಅಷ್ಟೇ ವಿಷಯ ಇಷ್ಟು ಪುಸ್ತಕ ಜಾಸ್ತಿ ಆಯ್ತು, ಅಟ್ ಲೀಸ್ಟ್ ಆ ವಾಲ್ಯೂಮ್ ಜಾಸ್ತಿ ಆಗ್ತಾ ಇರ್ಬೇಕು. ಇಲ್ದೇ ನಾವು ಬೆಳೆದೇ ಇಲ್ಲ ಅಂತ ಅನ್ಸುತ್ತೆ. ನಾನು ಒಂದು ಪುಸ್ತಕ ಬರೆದು ಇನ್ನೊಂದು ಪುಸ್ತಕ ಬರೆಯೋದ್ರೊಳಗಡೆ ನನ್ನ ಪರಿಚಯ ಹಂಗೆ ಉಳಿಸ್ಕೊಂಡ್ರೆ ನಾನ್ ಬೆಳೆದಿಲ್ಲ ಅಂತ ಆಗ್ಬಿಡುತ್ತೆ. ಅಟ್ ಲೀಸ್ಟ್ ಇನ್ನೊಂದು ಪುಸ್ತಕನಾದ್ರು ಬರ್ದಿನಲ್ಲ, ಅದಾರು ಬರ್ಬೇಕಲ್ಲ ಅಲ್ಲಿ. ಅಥವಾ ಆ ಥರ ಅಂದ್ರೆ ನಾವು ಒಂದು ಬಯೋಡೇಟ್ ಅಂತ ಮಾಡ್ಕೊಂಡ್ರೆ, ರೆಸ್ಯೂಮ್ ಅಂತ ಮಾಡ್ಕೊಂಡ್ರೆ, ನಾನು ಆ ರೆಸ್ಯೂಮ್ನ 3-4 ತಿಂಗಳು ಬಿಟ್ಟು ರಿವೈಸ್ ಮಾಡಿದ್ರೆ ಅಲ್ಲೇನೋ ಆ್ಯಡ್ ಮಾಡಂಗಿರ್ಬೇಕು. ಯಾವುದೋ ಬೇಡವಾದದನ್ನ ಡಿಲೀಟ್ ಮಾಡ್ಕೊಳ್ಳಿ. ಥಿಂಕ್ ಇನ್ ದೋಸ್ ಮೈಂಡ್ಸ್, ಟ್ರೈ ಟು ಆ್ಯಡ್ ಸಮಥಿಂಗ್. ಅವಾಗ ನಿಮ್ಗೆ ಏನಾಗ್ತದೆ, ವಾವ್ ಯೆಸ್, ಐ ಆಮ್ ಸ್ಟ್ರೆಂಥನಿಂಗ್ ಮೈ ಸ್ಟ್ರೆಂಥ್ಸ್ ಅಂಡ್ ಐ ಆಮ್ ಕನ್ವರ್ಟಿಂಗ್ ಮೈ ವೀಕ್ನೆಸ್ ಇನ್ ಟು ಸ್ಟ್ರೆಂಥ್ ಅಂಡ್ ಐ ಆಮ್ ಯುಟಿಲೈಸಿಂಗ್ ದಿ ಆಪರ್ಚುನಿಟೀಸ್ ಅವೈಲಬಲ್ ಅಂತ ಅನ್ಸೋಕ್ಕೆ ನಿಮಗೆ ಶುರುವಾಗ್ತಾ ಇರ್ತಾರೆ. ಸೊ ಕವರ್ ಪೇಜ್ ಹೆಂಗಿರ್ಬೇಕು ಬೇಜ ಮಾಡ್ಕೋಬೇಡಿ. ನಾನು ಗೋರಿಗೆ ಹೋಲಿಸ್ತೇನೆ ರೀ. ನಮ್ದೊಂದು ಸಮಾಧಿ ಮಾಡಿ ಒಂದು ದೊಡ್ಡ ಗೋರಿ, ಚೆನ್ನಾಗಿರೋ ಗೋರಿ ಮಾಡ್ತಾರೆ ಅಂತ ಆ ಥರದ ಹೋಲಿಸ್ತೇವೆ. ನಮಗೆ ಮೆಮೋರಬಲ್ ಹುಟ್ಟು ದರಿದ್ರವಾಗಿದ್ದರೇನು, ಸಾವು ಚರಿತ್ರೆ ಆಗಿರಬೇಕು. ಆ ರೀತಿ ವರ್ಕ್ ಮಾಡ್ಬೇಕು ನಾವು. ಓಕೆ, ನನಗೆ ಜರ್ನಲಿ ಶಿವಶಂಕರ್ ಅವರ ಚುಟುಕ ಅನಿಗಮನ ನೆನಪಾಗ್ತಾ ಇದೆ. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ಆಳಿದ ಅರಸ, 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ನಂತರ ಆ 3ನೇ ದಿನ ಉಳಿಲಿ, ಬದುಕು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ಚಿಟ್ಟೆ ಎಷ್ಟು ದಿನ ಬದುಕ್ತದೆ ರೀ, ಆದ್ರೆ ರಂಗು ರಂಗಿನ ಬದುಕನ್ನ ಕಳೆಯುತ್ತೆ. ನಾವು ನಮ್ಮ ಬದುಕಿನ ಬಣ್ಣಗಳನ್ನ ತುಂಬಿಕೊಳ್ಳುವುದು ಹೇಗೆ, ಯಾವಾಗ ಆಲೋಚನೆ ಮಾಡ್ಬೇಕಲ್ವಾ? ಯಾವಾಗ ನಾವು ನಮ್ಮ ಬದುಕಿನ ರಂಗನ್ನ ನಾವು ಬಯಸಿದ ಹಾಗೆ, ನಮ್ಮ ಬದುಕನ್ನ ನಾವು ಬಯಸಿದ ಹಾಗೆ, ಭಾವಿಸಿದ ಹಾಗೆ ಯಾವಾಗ ಬದುಕ್ತೇವೆ, ಆಗ ಅದು ನಮ್ಮ ಬದುಕು. ನಿಮ್ಮ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ನಮ್ಮ ಮಾರ್ಗದರ್ಶನದ ಅಗತ್ಯ ಇದ್ರೆ ನಮ್ಮ ಫ್ರೀ ವೆಬಿನಾರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಜಸ್ಟ್ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿ 9620303000. 3 days ರೆಸಿಡೆನ್ಶಿಯಲ್ ಕ್ಯಾಂಪ್ ಆದ್ರೂ ಸೇರಿ, 1-to-1 ಮೆನ್ಷನ್ ಕೋರ್ಸ್ಗಾದ್ರೂ ಸೇರಿ, ಅಥವಾ 3 days ರೆಸಿಡೆನ್ಶಿಯಲ್ ಕ್ಯಾಂಪ್ ಮಾಡ್ತೇವೆ ಅದಕ್ಕಾದ್ರೂ ಸೇರಿ, ನಿಮ್ಮ ಬಾಳನ್ನ ಪಾವನವಾಗಿಸಿಕೊಳ್ಳಿ. ನೀವು ಹೇಗೆ ಬೇಕೋ, ಹೇಗೆ ಬದುಕಬೇಕೆಂದಿದ್ದೀರೋ, ಅದನ್ನ ಬದುಕುವುದು ಹೇಗೆ ಎಂದು ನಾವು ಕೊಂಚ ಮಾರ್ಗದರ್ಶನವನ್ನ ನೀಡ್ತೇವೆ. ಏನಂತೀರಿ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಯಲ್ಲಿ ಹಾಗೂ ಟ್ರಾನ್ಸ್ಫರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗುವವರೆಗೂ ನಮಸ್ಕಾರ.